ಅದಾದ ನಂತರ ನನ್ನ ಹಾಸ್ಟೆಲ್ಗೆ ಬಂದಾಗ ಸಂಯುಕ್ತ ಅಲ್ಲಿರ್ಲಿಲ್ಲ. ಎಲ್ಲಿದ್ದಾಳೆ ಅಂತ ಕಾಲ್ ಮಾಡಿದೆ. ವೈಷ್ಣವಿ, ನಾಳೆ ಆಂಟಿ ಬರ್ತಡೇ ಅಲ್ವಾ? ಗಿಫ್ಟ್ ತೊಗೊಳೋದಕ್ಕೋಸ್ಕರ ಸಿಎಂಆರ್ ಸೆಂಟ್ರಲ್ಗೆ ಬಂದಿದ್ದೀನಿ. ಓ, ಅಮ್ಮ ಅರ್ಜೆಂಟಾಗಿ ಊರಿಗೆ ಬಂತ ಕಾಲ್ ಮಾಡಿದ್ರು. ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡ್ತೀಯ ಅಂತ ಕಾಲ್ ಮಾಡಿದೆ. ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ. ಪರವಾಗಿಲ್ಲ, ನಾನು ಕ್ಯಾಬಲ್ಲೇ ಹೋಗ್ತೀನಿ. ಹ್ಮ್, ಹ್ಯಾಪಿ ಜರ್ನಿ. ಅದೇ ಕೊನೆದಾಗ ನನ್ನ ಅವಳ ಹತ್ರ ಮಾತಾಡಿದ್ದು. ಅದಾದ್ಮೇಲೆ ಎಷ್ಟೇ ಕಾಲ್ ಮಾಡಿದ್ರು ಅವಳು ಫೋನ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಇವತ್ತೇ ಅವಳು ಟಿ ವಿಯಲ್ಲಿ ನೋಡ್ತಿರೋ. ಹೌದು, ಸಂಯುಕ್ತ ಗಿಫ್ಟ್ ತಗೊಳಕ್ಕೆ ಯಾವ ಮಾಲ್ಗೆ ಹೋದ್ಲು ಅಂದೆ? ಸಿಎಂಆರ್ ಸೆಂಟರ್. ಸರ್, ಕಂಟ್ರೋಲ್ ರೂಮ್ ಮೇಲಿದೆ ಸರ್. ನಡಿ. ಇದು ಲಾಸ್ಟ್ ಫ್ರೈಡೆ ಫುಟೇಜ್ ಸರ್. ಆ ಮೂರನೇ ಕ್ಯಾಮ್ರಾನ ಫ್ರೀಸ್ ಮಾಡಿ. ಅವ್ರಿಗೆ ಫಾಲೋ ಮಾಡಿ. ಯಾರ ಹೆಸರಲ್ಲಿದೆ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಮಾಡು. ಓಕೆ ಸರ್. ಕಿಡ್ನಾಪರ್ ವಿಜಯ್ ಅವರ ತಾಯಿನ ಎನ್ಕ್ವೈರಿ ಮಾಡ್ತಿರೋ ಪೊಲೀಸರು. ಐಸಿಯು ಅಲ್ಲಿರೋ ಪೇಷಂಟ್ ನ ಎನ್ಕ್ವೈರಿ ಮಾಡೋದು ತಪ್ಪು ಅನಿಸ್ತಾ ಇಲ್ವಾ? ತಪ್ಪು ಮಾಡಿರೋರ್ನ ಹಿಡಿಯೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಎನ್ಕ್ವೈರಿ ಮಾಡ್ತೀವಿ. ಇಟ್ಸ್ ಅವರ್ ಡ್ಯೂಟಿ. ನಿಮ್ಮ ಮಗ ಒಬ್ಬ ಕಿಡ್ನಾಪರ್ ಅಂತ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತದೆ? ನನ್ನ ಮಗ ಕಿಡ್ನಾಪರ್ ಅಲ್ಲ, ಪೊಲೀಸ್ ಆಫೀಸರ್. ನೋಡಪ್ಪ, ನೀನ್ ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಡಾಕ್ಟರ್ಸ್ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಹೊತ್ತೊತ್ತಿಗೆ ತಿನ್ನು, ಆರೋಗ್ಯ ಹುಷಾರಾಗಿ ನೋಡ್ಕೊ. ಇಲ್ಲಿವರೆಗೂ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನೀನ್ ವಿಚಾರಿಸ್ತಿದ್ದೆ, ಈಗ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳಂಕ ಬಂದಿರೋದು ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಕಾಕಿ ಮೇಲೆ ಮಾತ್ರ ಅಲ್ಲ, ನನ್ನ ನಂಬಿಕೆ ಮೇಲೆ ಕೂಡ. ನೀನ್ ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಳ್ಳೋವರೆಗೂ ಮುನ್ನುಗ್ತಾನೆ ಇರು. ಕಾರ್ ಅಡ್ರೆಸ್ ಬಂತು. ಅರವಿಂದ್ ವಿಲ್ಲಾ, ಪ್ಲಾಟ್ ನಂಬರ್ 181, ಋಷಿಕೊಂಡ. ಹೋಗೋಣ. ಇದು ತಗೊಳ್ಳಿ ಸರ್, ಇದ್ರಲ್ಲಿ ಒಳ್ಳೆ ಮಾಡೆಲ್ಗಳಿವೆ. ಅಷ್ಟು ಒಳ್ಳೆ ಹುಡುಗಿನ ಹೇಗೋ ಕಿಡ್ನಾಪ್ ಮಾಡ್ಬೇಕು ಅನ್ಸ್ತು ಎಸ್ ಐಗೆ. ಅಮ್ಮ, ಕಳ್ತನ ಮಾಡ್ಕೊಂಡು ಬದುಕ್ತಿದ್ದ ನನ್ನನ್ನೇ ಒಳ್ಳೆಯವನಾಗಿ ಮಾಡ್ದ, ಆತ ಮಾಡಿರಲ್ಲಮ್ಮ.